15 ವರ್ಷ ಸರ್ವಿಸ್ ಆದರೂ ಮನೆ ಸಿಕ್ಕಿಲ್ಲ ಆಮೇಲೆ ಒಂದು ದಿವಸ ಬಂದು ಇಲ್ಲಿ ಬೇಡ್ಕೊಂಡೆ ಒಂದೇ ವಾರಕ್ಕೆ ನಮ್ಮ ಕ್ವಾರ್ಟರ್ ಸಿಕ್ಕಿತು ಹಾಗೆ ತನಗೊಂದು ಪೊಲೀಸ್ ಇಲಾಖೆಯಿಂದ ಒಂದು ಮನೆ ಬೇಕು ಜೊತೆಗೆ ಸ್ವಂತ ಮನೆಯೊಂದನ್ನು ನಾನು ನಿರ್ಮಿಸಬೇಕು ಎಂದು ಕಪ್ಪು ಕಲ್ಲಿನ ಬಳಿ ತನ್ನ ಕಷ್ಟವನ್ನು ತೋಡಿಕೊಂಡ ಲೀಲಾವತಿಯವರಿಗೆ ಒಂದು ಅಚ್ಚರಿ ಕಾದಿತ್ತು ಆ ಅಚ್ಚರಿಯೇ ತಾವು ಕೇಳಿಕೊಂಡ ಒಂದು ವಾರದಲ್ಲಿ ಪೊಲೀಸ್ ಇಲಾಖೆಯಿಂದ ವಾಸಿಸಲು ಮನೆ ನೀಡಿದರೆ ಸಂಬಂಧಿಕರು ಸ್ನೇಹಿತರು ಸ್ವಂತ ಮನೆಯನ್ನು ತೆಗೆದುಕೊಳ್ಳಲು ಸಾಧ್ಯವೇ ಎಂದಿದ್ದವರ ಮುಂದೆ ಸ್ವಂತ ಮನೆಯನ್ನ ಖರೀದಿ ಮಾಡಿದ್ರು ನಮ್ಮ ಮನೆ ಇರಲಿಲ್ಲ ಸ್ವಂತ ಮನೆ ನೀ ಎಲ್ಲರೂ ಹೇಳೋರು ಜನ ಇಲ್ಲ ನೀವು ಹೋದ್ರೆ ಬಾಡಿಗೆ ಮನೆನೇ ನೀ ಸ್ವಂತ ಮನೆ ಮಾಡ್ಕೊಳ್ಳಲ್ಲ ಅಂತ ನಾನು 5 ವಾರ ಸುತ್ತಿದೆ ಮನೆ ಮಾಡಿಸ್ಕೊಡಪ್ಪ ಅಂತ ಮನೆನೋ ಆಯ್ತು 30 ಲಕ್ಷ ಕೊಟ್ಟು ಕಾಮಸ್ಪಳ್ಳೆಯಲ್ಲಿ ಮನೆ ತಗೊಂಡಿದ್ದೆ ಇವರ ಹೆಸರು ಕೃಪಾನಂದ್ ಅಂತ ಇವರಿಗೆ 29 ವರ್ಷ ಇನ್ನೇನು ಮುಗಿದು ಹೋಯಿತು ಇನ್ನು ಒಂದು ತಿಂಗಳಷ್ಟೇ ಬಾಕಿ ಇದೆ ನನಗೆ ಸರ್ಕಾರಿ ಕೆಲಸ ಸಿಗೋದಿಲ್ಲ ಅಂತ ಯೋಚನೆ ಮಾಡುತ್ತಿದ್ದ ಕೃಪಾನಂದ್ ಆಗಾಗಲೇ ಹಲವಾರು ಸರ್ಕಾರಿ ಕೆಲಸಗಳಿಗೆ ಪ್ರಯತ್ನಿಸಿದ್ದರೂ ಪ್ರಯೋಜನವಾಗಿರಲಿಲ್ಲ ಅಂತಹ ಸಮಯದಲ್ಲಿ ಕೃಪಾನಂದ್ ನಾನು ಕೆಲಸವನ್ನ ಪಡೆದೇ ತೀರಬೇಕೆಂದು ಹಠದಿಂದ ಬಂದದ್ದು ಇಲ್ಲಿನ ಕಪ್ಪು ಕಲ್ಲಿನ ಬಳಿ ಆಗ 29 ವರ್ಷ ಆಗೋಬಿಡ್ತಿತ್ತು ನಾನು ಹೇಳ್ತಾರೆ 1988 ಅಲ್ಲಿ ಆಗಲ್ಲ ಗವರ್ನಮೆಂಟ್ ಎಲಿಜಿಬಿಲಿಟಿ ಇದ್ದಿರ 29 ಇಯರ್ಸ್ ಗೆ ಸೋ 29 ದಾಟ್ಬಿಟ್ಟಿತ್ತು ಮತ್ತೆ ನಾನು ಒಂದು ಲಾಸ್ಟ್ ಟ್ರೈ ಮಾಡಿದೆ ಹಾಗೆ ವಯಸ್ಸು 29 ಅನ್ನ ಮೀರುತ್ತಿದೆ ನನಗೆ ಸರ್ಕಾರಿ ಕೆಲಸ ಬೇಕೆಂದು ಇಲ್ಲಿನ ಕಪ್ಪು ಕಲ್ಲಿನ ಬಳಿ ಬೇಡಿಕೊಂಡ ಕೃಪಾನಂದ್ ಗೆ ತಮ್ಮ ಜೀವನದಲ್ಲಿ ಮರೆಯಲಾಗದ ವಿಸ್ಮಯ ನಡೆಯಿತು ಒಂದು ಅಚ್ಚರಿ ನಡೆಯಿತು ಕೃಪಾನಂದ್ ರವರ ಜೀವನದಲ್ಲಿ ಮರೆಯಲಾಗದ ಒಂದು ವಿಸ್ಮಯವೇ ಒಂದು ಅಚ್ಚರಿಯೇ 29 ವರ್ಷಕ್ಕೆ ಒಂದು ತಿಂಗಳು ಬಾಕಿ ಇದ್ದಂತೆ ಬೇಡಿಕೊಂಡಿದ್ದ ಕೃಪಾನಂದ್ ರವರಿಗೆ ಇಸ್ರೋ ಕಂಪನಿಯಲ್ಲಿ ಕೆಲಸ ನಿರ್ವಹಿಸುವಂತೆ ಆದೇಶ ಬಂದಿತ್ತು 29 ಇಯರ್ಸ್ ಕಂಪ್ಲೀಟ್ ಆಗೋದಕ್ಕೆ ಒಂದು ತಿಂಗಳು ಟೈಮ್ ಇತ್ತು ಆಗ ನಾನು ಇಲ್ಲಿ ಬಂದು ಸಂಕಲ್ಪ ಮಾಡ್ಕೊಂಡೋದೆ ಹಾಗೆ ಕೆಲಸ ಸಿಕ್ಕಿದ ಖುಷಿಯಲ್ಲಿದ್ದ ಕೃಪಾನಂದ್ ರವರಿಗೆ ಒಂದು ಆಘಾತವಾಗುವಂತ ಘಟನೆ ನಡೆಯಿತು ಆ ಘಟನೆಯೇ ಕೃಪಾನಂದ್ ರವರ ಸಹೋದರ ಹೃದಯಾಘಾತದಿಂದ ಸಾವನ್ನಪ್ಪಿತ್ತು ನಮಗೆ ಅಪಾಯಿಂಟ್ಮೆಂಟ್ ಆದ ಕೂಡಲೇ ನಮ್ಮ ಅಣ್ಣ ಒಬ್ಬರಿದ್ರು 1999 ರಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಿರೋದ್ರು ಹಾಗೆ ಇವರ ಸಹೋದರ ಹೃದಯಾಘಾತದಿಂದ ಸಾವನ್ನಪ್ಪಿದ ಕೆಲವೇ ದಿನಗಳಲ್ಲಿ ಸಹೋದರನ ಪತ್ನಿಯ ಸಂಬಂಧಿಗಳು ಕೃಪಾನಂದ್ ಅವರನ್ನು ಆಸ್ತಿಯಲ್ಲಿ ಪಾಲು ಬರಬೇಕೆಂದು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ನ್ಯಾಯಾಲಯದಲ್ಲಿ ದಾವೆ ಹೂಡಿದರು ಹಾಗೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದರಿಂದ ಪೊಲೀಸರು ನಮ್ಮ ಮನೆ ಬಳಿ ಬರಬಹುದು ಎಂದು ಮರ್ಯಾದೆಗೆ ಅಂಜಿದ ಕೃಪಾನಂದ್ ಈ ರೀತಿಯಾಗಿ ಮರ್ಯಾದೆ ಹೋದ ಮೇಲೆ ಬದುಕಿದ್ದು ಸಾರ್ಥಕ ಏನು ಎಂದು ಚಿಂತಿಸುತ್ತಾ ಬದುಕಿರಲೇ ಬಾರದು ಎಂದು ಹೊಲಗದ್ದೆಗಳಿಗೆ ಸಿಂಪಡಿಸುವ ಔಷಧಿಯನ್ನ ಕುಡಿದು ಬಿಟ್ಟಿದ್ದೆ ನೀವು ಕೇಳಿರಬಹುದು ಮೆಟಾಸಿಡ್ ಗಿಡಗಳು ಕೊಡಿತಾರಲ್ಲ ಅದು ಔಷಧಿ 100 ಎಂಎಲ್ ರಾ ಕುಡಿದು ಬಿಟ್ಟೆ ಭಯ ಆಗ್ಬಿಟ್ಟು ನನ್ನ ಲೈಫ್ ಇಲ್ಲ ಇನ್ನ ಪೊಲೀಸ್ ಅವರು ಇದು ಮಾಡಿಬಿಡ್ತಾರೆ ನನ್ನನ್ನು ಹಿಡ್ಕೊಂಡು ಹೋಗ್ಬಿಡ್ತಾರೆ ಯಾಕಂದ್ರೆ ಅವ ಸೆಂಟ್ರಲ್ ಗೌರ್ಮೆಂಟ್ ಅಫೀಷಿಯಲ್ಸ್ನ ಆ ಥರ ತೊಗೊಂಡೋದ್ರೆ ಅವಮಾನ ಆಗೋಗ್ಬಿಡುತ್ತೆ ಅಂತ ಹೇಳಿ ಕುಡಿದ್ಬಿಟ್ಟಿದ್ದೆ ಹಾಗೆ ಬದುಕಿರಲೇಬಾರದು ಎಂದು ದುಡುಕು ನಿರ್ಧಾರ ತೆಗೆದುಕೊಂಡ ಕೃಪಾನಂದ್ ರವರನ್ನು ಕೆಲ ಸಮಯದ ನಂತರ ಮನೆಗೆ ಬಂದ ಸಂಬಂಧಿಕರು ಗಮನಿಸಿ ಆಸ್ಪತ್ರೆಗಳಿಗೆ ಕರೆದೊಯ್ದಾಗ ಆಸ್ಪತ್ರೆಯ ವೈದ್ಯರು ಪರೀಕ್ಷಿಸಿ ಇವರ ಕರುಳ ಬಳ್ಳಿಗಳು ಸುಟ್ಟು ಹೋಗಿವೆ ಬದುಕುವುದು ಕಷ್ಟ ಪ್ರಯತ್ನ ಮಾಡುತ್ತೇವೆಂದು ತಿಳಿಸಿಬಿಟ್ಟರು ಎಲ್ಲ ಬಿಪಿ ಡೌನ್ ಆಗಿತ್ತು ಮತ್ತೆ ಇದೆಲ್ಲ ಡೌನ್ ಆಗ್ಬಿಟ್ಟು ಟೆಂಪರೇಚರ್ ಎಲ್ಲ ಡೌನ್ ಆಗಿತ್ತು ಬಾಡಿಯಲ್ಲಿ ಮತ್ತೆ ಅಲ್ಲಿಂದ ಶಿಫ್ಟ್ ಮಾಡಿ ಬೆಂಗಳೂರು ಆಸ್ಪತ್ರೆಯಲ್ಲಿ ಟ್ರೈ ಮಾಡಿದ್ರು ನಮ್ಮ ಮಿಸ್ಸಸ್ ಅವರು ಬಂದು ಕೇಳಿದವಾಗ ಅವರು ಭರವಸೆ ಕೊಟ್ಟರು ಟ್ರೈ ಮಾಡ್ತೀವಮ್ಮ ನಾವು ಬಟ್ ಅದು ಇದೇ ಭಾಳ ಸೀರಿಯಸ್ ಕೇಸ್ ಎನಿವೇ ವಿ ವಿಲ್ ಟ್ರೈ ಅಂದ್ಬಿಟ್ಟು ಟ್ರೈ ಮಾಡಿದ್ದಾರೆ ಹಾಗೆ ಪರೀಕ್ಷಿಸಿದ ವೈದ್ಯರು ಬದುಕುವುದೇ ಕಷ್ಟ ವೈದ್ಯಕೀಯ ಔಷಧಿಗಳಿಗೆ ಇವರ ದೇಹ ಸ್ಪಂದಿಸುತ್ತಿಲ್ಲ ಎಂದು ಸಾವಿನ ಹಾಸಿಗೆಯ ಮೇಲೆ ಮಲಗಿಸಿ ದೂರದ ಸಂಬಂಧಿಗಳಿಗೂ ವಿಷಯ ತಿಳಿಸಿಬಿಡಿ ಎಂದು ವೈದ್ಯರು ಕಡಾಖಂಡಿತವಾಗಿ ಹೇಳಿಬಿಟ್ಟರು ಡಾಕ್ಟರ್ ಆಗೋದಿಲ್ಲ ದುರಬರ ಇದ್ದರೆ ಹೇಳಿ ಕಳಿಸ್ಬಿಡಿ ಅಂತ ಹೇಳಿದರು
ದೂರ ಇರೋರು ಯಾರಾದರೂ ಇದ್ದರೆ ಹೇಳಿ ಕಳಿಸ್ಬಿಡಿ 12 ಅವರ್ಸ್ ಗ್ಯಾರಂಟಿ. ಇವರು ಬದುಕುವುದೇ ಕಷ್ಟ ಎಂದು ಹೇಳಿದ ವೈದ್ಯರ ಮಾತನ್ನು ಕೇಳಿದ ಸಂಬಂಧಿಕರು ತಕ್ಷಣವೇ ಆಸ್ಪತ್ರೆಯಲ್ಲೇ ಕುಳಿತು ಇಲ್ಲಿನ ಕಪ್ಪು ಕಲ್ಲಿನ ಮೊರೆ ಹೋದದ್ದು. ಸಾಯುವ ಸ್ಥಿತಿಯಲ್ಲಿದ್ದ ಇವರನ್ನ ಬದುಕಿಸೆಂದು ಬೇಡಿತು. ಹಾಗೆ ಬೇಡಿದಂತೆ ಕೃಪಾನಂದ್ರವರಿಗೆ ವಿಸ್ಮಯಕಾರಿ ರೀತಿಯಲ್ಲಿ ಉಸಿರಾಟ ಎಂದಿನಂತೆ ಸರಾಗವಾಗಿತ್ತು. ಎಂದಿನಂತೆ ಕೆಲಸಕ್ಕೆ ಹೋಗುವಂತಾಗಿತ್ತು. ವಿತಿನ್ 24 ಅವರ್ಸ್ ನನಗೆ ಕಾನ್ಶಿಯಸ್ನೆಸ್ ಬಂತು. ಬದುಕುವುದೇ ಇಲ್ಲ ಎಂದುಕೊಂಡಿದ್ದ ಕೃಪಾನಂದ್ ಎಂದಿನಂತೆ ಆರೋಗ್ಯವಾಗಿ ಚೇತರಿಸಿಕೊಂಡು ಕೆಲಸಕ್ಕೆ ಹೋಗುವಂತಾದಾಗ ಸಂಬಂಧಿಕರು ದಾವೆ ಹೂಡಿದ್ದರಿಂದ ನ್ಯಾಯಾಲಯಕ್ಕೆ ಹಾಜರಾಗದ ಇವರಿಗೆ ನ್ಯಾಯಾಲಯ ಸಮನ್ಸ್ ಜಾರಿಗೊಳಿಸಿತ್ತು. ನ್ಯಾಯಾಲಯದಲ್ಲಿ ಜಾಮೀನು ವಿವಾದ ಸಂಬಂಧ ಹೂಡಿದ್ದ ದಾವೆಯಿಂದಾಗಿ ನ್ಯಾಯಾಲಯಕ್ಕೆ ಹಾಜರಾಗದ ಕೃಪಾನಂದ್ಗೆ ಸಮನ್ಸ್ ಜಾರಿಯಾದಾಗ ನೆನಪಾದದ್ದು ಇಲ್ಲಿನ ವಿಸ್ಮಯಕಾರಿ ಕಪ್ಪುಕಲ್ಲು. ನಾನು ಒಂದು ದಿವಸ ಕೋರ್ಟ್ಗೆ ಹೋಗಿಲ್ಲ. ಒಂದು ದಿವಸ ಕೋರ್ಟಲ್ಲಿ ನನಗೆ ಸಮನ್ಸ್ ಬಂದಿದ್ದ ದಿವಸ ಕೂಡ ನಾನು ಇಲ್ಲಿ ಬಂದು ಹೋದೆ ಅಷ್ಟೇ. ಸಮನ್ಸ್ ಬಂದಿದ್ದ ದಿವಸನೂ ನಾನು ಕೋರ್ಟ್ಗೆ ಹೋಗಿಲ್ಲ. ಇವರು ನ್ಯಾಯಾಲಯಕ್ಕೆ ಹಾಜರಾಗದೆ ಈ ಕಪ್ಪು ಕಲ್ಲಿನ ಬಳಿ ಬಂದು ನನ್ನ ಪರವಾಗಿ ನ್ಯಾಯ ಒದಗಿಸಿಕೊಡು ಎಂದು ತನ್ನ ಕಷ್ಟವನ್ನೆಲ್ಲ ಹೇಳಿಕೊಂಡಿದ್ದು. ತನ್ನ ಕಷ್ಟವನ್ನು ಹೇಳಿಕೊಂಡ ಇವರಿಗೆ ಒಂದು ವಿಸ್ಮಯಕಾರಿ ರೀತಿಯಲ್ಲಿ ವಿಚಿತ್ರಗಳು ನಡೆದವು. ತನ್ನ ಕಷ್ಟವನ್ನು ಇಲ್ಲಿನ ಕಪ್ಪು ಕಲ್ಲಿನ ಬಳಿ ಹೇಳಿಕೊಂಡ ಕೆಲವೇ ದಿನಗಳಲ್ಲಿ ವಿಸ್ಮಯಕಾರಿ ರೀತಿಯಲ್ಲಿ ನ್ಯಾಯ ಕೃಪಾನಂದ್ರವರಂತಾಗಿತ್ತು. ಆದರೆ ಈ ಅಪ್ಪನ ಹತ್ರ ಇವತ್ತು ನಾನು ಬಂದಿದ್ದ ವಿಷಯ ಅದು ಹೇಳಿಬಿಟ್ಟು ಹೋಗೋಕ್ಕೆ ಬಂದಿದ್ದು. ಇಲ್ಲಿ ನಾನು ಸುಮಾರು 11:30 ಪೂಜೆಯಲ್ಲಿದ್ದೆ. ಈಗ ಫೋನ್ ಮಾಡಿದ್ದಾರೆ ನಮ್ಮ ಲಾಯರ್ ಅವರು, ಸರ್ ನಿಮ್ಮದು ಖಾತಾ ಎಲ್ಲ ಆಗುತ್ತೆ, ಎಲೆಕ್ಷನ್ ಆಗೋಗ್ಬಿಟ್ಮೇಲೆ ನಿಮ್ಮ ಕೈಗೆ ನಾನೇ ಖಾತಾ ತಂದು ಕೊಡ್ತೀನಿ ಅಂತ ಹೇಳಿದ್ರು. ಸೊ ನೀವೇ ಊಹೆ ಮಾಡ್ಕೊಳ್ಳಿ ಇದು ಮಿರಾಕಲ್ಲ ಇಲ್ಲ ಅಪ್ಪನ ಪವರ್ರ ಅಂತ. ವಿಸ್ಮಯ ವಿಚಿತ್ರಗಳನ್ನು ಸೃಷ್ಟಿಸಿ ಚಮತ್ಕಾರಗಳನ್ನು ಮಾಡುತ್ತಿರೋ ಈ ವಿಸ್ಮಯಕಾರಿ ಕಪ್ಪು ಕಲ್ಲೆಂದರೆ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸೋ ಸಹಸ್ರಾರು ಜನರಿಗೆ ಇಲ್ಲಿ ಭಕ್ತಿಯೂ ಹೌದು, ಭಯವೂ ಹೌದು. ಹಾಗೆ ಸರ್ಕಾರಿ ಕೆಲಸ ಅಂತಾನೆ ನಾನು ಮಾಡಬೇಕೆಂದು ಸಿಕ್ಕ ಕಡೆಗಳಲ್ಲೆಲ್ಲ ಪ್ರಯತ್ನ ಪಟ್ಟರೂ ನಾರಾಯಣರವರಿಗೆ ಸರ್ಕಾರಿ ಕೆಲಸ ಸಿಗಲೇ ಇಲ್ಲ. ಸರ್ಕಾರಿ ಕೆಲಸ ಸಿಗದ ಇವರು ನನಗೆ ಸರ್ಕಾರಿ ಕೆಲಸವೇ ಬೇಕೆಂದು ಬೇಡಿ ಬಂದದ್ದು ಈ ವಿಸ್ಮಯಕಾರಿ ಕಪ್ಪು ಕಲ್ಲಿನ ಬಳಿಗೆ. ಹಾಗೆ ವಿಸ್ಮಯಕಾರಿ ಕಪ್ಪು ಕಲ್ಲಿನ ಬಳಿ ಬಂದ ನಾರಾಯಣರವರು ನನಗೆ ಸರ್ಕಾರಿ ಕೆಲಸ ಬೇಕೆಂದು ಬೇಡಿದ ಕೆಲವೇ ತಿಂಗಳಲ್ಲಿ ಒಂದು ಅಚ್ಚರಿ ನಡೆಯಿತು, ಒಂದು ವಿಸ್ಮಯ ನಡೆಯಿತು. ಆ ವಿಸ್ಮಯವೇ, ಆ ಒಂದು ಅಚ್ಚರಿಯೇ ನಾರಾಯಣರವರಿಗೆ ನೇರವಾಗಿ ಉದ್ಯೋಗ ವಿನಿಮಯ ಕೇಂದ್ರದಿಂದ ಪೊಲೀಸ್ ಕೆಲಸಕ್ಕೆ ಹಾಜರಾಗುವಂತೆ ಆದೇಶ ಬಂದಿದೆ. ನಮಗೊಂದು ಸಹಾಯ ಆಗಿದೆ, ಒಂದು ಅಪಾಯಿಂಟ್ಮೆಂಟೇ ಆಗಲಿ, ಅವ್ನು ನಂಬ್ಕೊಂಡಿದ್ದಕ್ಕೆ ಸರ್ಕಾರದ ಕೆಲಸ ಅಂತ ನಾವು ಇದು ಮಾಡ್ತಾಯಿದ್ವು. ಒಂದು ಸರ್ಕಾರದಲ್ಲಿ ಅನ್ನ ಕೊಟ್ಟು ನಮ್ಮನ್ನು ಉದ್ಧಾರ ಮಾಡ್ತಾಯಿದ್ದಾನೆ. ಹಾಗೆ ನೇರವಾಗಿ ಆದೇಶ ಬಂದಂತೆ ಪೊಲೀಸ್ ಇಲಾಖೆಗೆ ಸೇರಿದ ಇವರು ಉತ್ತಮವಾಗಿ ಕಾರ್ಯನಿರ್ವಹಿಸಿ ಇಲ್ಲಿನ ವಿಸ್ಮಯಕಾರಿ ಕಪ್ಪು ಕಲ್ಲನ್ನು ಬೀಳಿದರು. ನನಗೆ ಉನ್ನತ ದರ್ಜೆಯ ಕೆಲಸ ಆಗಬೇಕೆಂದು, ಹಾಗೆ ನಾನು ಕೆಲಸದಲ್ಲಿ ಉನ್ನತ ದರ್ಜೆಗೇರಬೇಕೆಂದು ಕೇಳಿಕೊಂಡ ಕೆಲವೇ ವರ್ಷಗಳಲ್ಲಿ ನಾರಾಯಣರವರಿಗೆ ಪೊಲೀಸ್ ಪೇದೆಯಿಂದ ದಫೇದಾರ್ ಆಗಿ ಪ್ರಮೋಷನ್ ಸಿಕ್ಕಿತ್ತು. ಚಿತ್ರ ವಿಸ್ಮಯಗಳನ್ನು ಸೃಷ್ಟಿಸುತ್ತಿರೋ ಈ ಕಪ್ಪು ಕಲ್ಲನ್ನು ಭಯಭಕ್ತಿಯಿಂದ ಬೇಡಿದರೆ ಕಷ್ಟಗಳನ್ನು ನಿವಾರಣೆ ಮಾಡ್ತಿರೋ ಈ ಕಪ್ಪು ಕಲ್ಲಿನ ಬಳಿಗೆ ಬಂದದ್ದು ಅದೊಂದು ಬಾರಿ ಉನ್ನತ ಹುದ್ದೆಯಲ್ಲಿದ್ದ ಪೊಲೀಸ್ ಅಧಿಕಾರಿಯೊಬ್ಬರು. ಇಲ್ಲಿನ ವಿಸ್ಮಯಕಾರಿ ಕಪ್ಪು ಕಲ್ಲಿನ ಬಳಿಗೆ ಬಂದ ಪೊಲೀಸ್ ಅಧಿಕಾರಿಯೊಬ್ಬರು ಬೇಡಿದ್ದು, ನನ್ನನ್ನು ಪೊಲೀಸ್ ಇಲಾಖೆಯ ಹುದ್ದೆಯಿಂದ ಅಮಾನತ್ತುಗೊಳಿಸಲಾಗಿದೆ, ನಾನು ಎಂದಿನಂತೆ ಕೆಲಸಕ್ಕೆ ಹೋಗುವಂತಾಗಬೇಕು, ಯಾವುದೇ ಆಪಾದನೆಗಳು ಇಲ್ಲದಂತಾಗಬೇಕು ಎಂದು. ಪೊಲೀಸ್ ಇಲಾಖೆಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದ ಆರೋಪ ಹೊತ್ತ ಅಧಿಕಾರಿಗಳು ಅಮಾನತುಗೊಂಡು ಇಲ್ಲಿನ ವಿಸ್ಮಯಕಾರಿ ಕಲ್ಲಿನ ಮೊರೆ ಹೋದಾಗ ಕೆಲಸ ನಿರ್ವಹಿಸಲು ಅವಕಾಶ ಸಿಕ್ತ. ಆ ಅಧಿಕಾರಿಗಳು ಆರೋಪ ಮುಕ್ತರಾದ್ರ ನೋಡೋಣ. ಒಂದು ಸಣ್ಣ ಬ್ರೇಕ್ನ ನಂತರ